ಶ್ರೀ ಗುರು ಬಸವ ಲಿಂಗಾಯ ನಮಃ ಶ್ರೀ ಗುರು ಬಸವ ಲಿಂಗಾಯ ನಮಃ. ಅದಾವ ಕಾರಣ ಕಾರ್ಯಕ್ರಮ ಸಂಪನ್ನಗೊಂಡಿದೆಯೋ ಆ ಜಗಜ್ಜನನಿ ಮಹಾಮಾತೆ ಬನಶಂಕರಿ ತಾಯಿಯ ಪವಿತ್ರ ಡಿದಾವರಿಗಳಲ್ಲಿ ಶತಕೋಟಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ವಚನ ಬ್ರಹ್ಮರೆನಿಸಿದ ದೇವರ ದಾಸಿಮಾರರಲ್ಲಿಯೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸುತ್ತಾ ಶಿವಸ್ವರೂಪಿಗಳೇ, ಸುಕ್ಷೇತ್ರ ಗೋಗಿ ಗ್ರಾಮದಲ್ಲಿ ಬನಶಂಕರಿ ಮಾತೆಯ ಜಾತ್ರಾ ಮಹಾಮಹೋತ್ಸವದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ 5 ದಿನದ ಜ್ಞಾನದಾಸೋಹ ಕಾರ್ಯಕ್ರಮದಲ್ಲಿ 2ನೇ ದಿವಸದ ಕಾರ್ಯಕ್ರಮ. ಇಲ್ಲಿಯ ಪರ್ಯಂತರವಾಗಿ ಪೂಜ್ಯರು ಭಕ್ತಿ ಭಾಂಡಾರಿ ಅಣ್ಣನವರ ಒಂದು ವಚನ ಚರಣವನ್ನು ಆಧರಿಸಿ ನಮ್ಮೆಲ್ಲರಿಗೂ ಉಪದೇಶಾಮೃತವನ್ನು ನೀಡ್ತಾ ಬಂದರು. ನಮ್ಮೆಲ್ಲರಿಗೂ ಬೇಕಾಗಿದ್ದು ಏನು ಅಂತ ಕೇಳಿದರೆ ಶಾಂತಿ ನೆಮ್ಮದಿ ಬೇಕು ಜೀವನದಲ್ಲಿ. ಆ ಶಾಂತಿ ಸಮಾಧಾನ ಏನದರಿ ಅಂದ್ರೆ ಅದೇ ನಿಜವಾಗಿರ್ತಕ್ಕಂಥ ಸಂಪತ್ತದ. ಆ ಸಂಪತ್ತು ಎದರಿಂದ ಸಿಗ್ತದ್ರಿ, ಅದು ಎಲ್ಲದರಿ ಅಂತ ಕೇಳಿದ್ರೆ ನಾವೇನು ಪ್ರಯತ್ನ ಮಾಡಕತ್ತೀವಲ್ಲೀಗ, ಹುಟ್ಟಿ ನಡ್ಕೊಂಡು ಸಾಯೋ ತನಕ ದುಡ್ಡು ಗಳಿಸ್ಬೇಕು, ಮನೆ ಗಳಿಸ್ಬೇಕು, ಐಶ್ವರ್ಯ ಅಧಿಕಾರ ಗಳಿಸ್ಬೇಕು, ಬಂಧು ಬಳಗ ಇವೆಲ್ಲಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಲ್ಲ, ಅವು ನಮಗೆ ಸುಖ ಶಾಂತಿ ನೆಮ್ಮದಿಯನ್ನು ಕೊಡುವಂಥವುಗಳಲ್ಲ. ಮಹಾತ್ಮರಂತಾರ, ಅವೆಲ್ಲವನ್ನು ನಾವು ಮನಸ್ಸಿನಾಗ ತುಂಬಿಕೊಂಡ್ವಿ ಅಂತಂದ್ರೆ ಮತ್ತಲ್ಲಿ ಶಾಂತಿ ಎಲ್ಲಿ ಸಿಗ್ತದ್ರಿ? ರಾತ್ರಿ ಮಲಗಿರ್ತೀವಿ, ಮಲಗಿದಾಗ ಯಾರ್ಯಾರ ಜೊತೆಗಿದ್ರಿ, ನಿಮ್ಮ ಜೊತೆಗೆ ಯಾರ್ಯಾರಿದ್ದರು, ನಿದ್ದೆ ಒಳಗೆ ಯಾರ್ಯಾರನ್ನ ಕರ್ಕೊಂಡು ಮಕ್ಕೊಂಡಿದ್ರಿ? ರೊಕ್ಕ ತೊಗೊಂಡು, ಬಂಗಾರ ತೊಗೊಂಡು, ಎಲ್ಲ ಬಂಧು ಬಳಗ ತೊಗೊಂಡು ಮಕ್ಕೊಂಡಿದ್ರಿ? ನಿದ್ದೆಗೆ ಯಾರಿದ್ದರು? ನಿದ್ದೆ ಒಳಗೆ ಬರೀ ಬರೀ ಆನಂದ, ಅಲ್ಲಿ ಯಾರೂ ಇಲ್ಲ, ನಾವೇ ಇದ್ದೀವಿ, ನಾವೇ ಇದ್ದೀವಿ, ನೀನೇ ಇದ್ದಿ, ಅದಕ್ಕೆ ನಿದ್ದೆ ಅಂತ ಕರ್ಕೊಂಡು ಬಂದರೆ ಆ ಆನಂದಕ್ಕಾಗಿ ನಾವೆಲ್ಲ ಏನು ಮಾಡಕತ್ತೀವಿ ರೀ ಅಂತಂದ್ರೆ ಇವೆಲ್ಲ ಪದಾರ್ಥವನ್ನು ಗಳಿಸಕತ್ತೀವಿ, ಸಂಗ್ರಹ ಮಾಡಕತ್ತೀವಿ. ಅದಕ್ಕೆ ಅಣ್ಣ ವಿಚಾರ ಮಾಡ್ತಾರೆ, ನಮ್ದೆಲ್ಲ ಪ್ರಯತ್ನ ನೋಡಿ ಅವ್ರು ಅನ್ನಕತ್ತಾರ. ಉದಾಹರಣೆ ಚಂದ ಬಿಡಿಸಿದ್ರು ಸ್ವಾಮೀಜಿಯವರು, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ಹೊಸ್ತಿಲಲ್ಲಿ ಹುಲ್ಲುಟ್ಟಿ ಮನೆಯಲ್ಲಿ ರಜೆ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿದ್ದಾನೋ ಇಲ್ಲವೋ, ತನಿವಿನಲ್ಲಿ ಹುಸಿ ತುಂಬಿ ಮನದಲ್ಲಿ ವಿಷಯ ತುಂಬಿ, ಮನೆಯೊಳಗೆ ಮನೆಯೊಡೆಯ ನಿಲ್ಲ ಕೂಡಲ ಸಂಗಮ ದೇವ. ಉದಾಹರಣೆ ಚಂದ ಹೇಳಿಬಿಟ್ರು ಅವರು, ಸ್ಪಷ್ಟ ಹೇಳಿದರು. ನಾವೆಲ್ಲ ಪ್ರಪಂಚದ ಪದಾರ್ಥವನ್ನು ತುಂಬಿಕೊಂಡು ಕುಂತೀವಿ, ಪರಮಾತ್ಮ ಎಲ್ಲಿ ಬಂದು ಕುಂದಿರ್ಬೇಕು? ಅವನಿಗೆ ಎಲ್ಲಾರ ಜಾಗ ಕೊಟ್ಟಿವೆ? ಅವೇ ತುಂಬಿದ ಒಂದರ ಮಿತಿಗೆ ನೀವೆಲ್ಲ ಕುಂತೀರಿ, ಇಲ್ಲಿ ಏನೋ ಒಂದು 100 ಮಂದಿ ಬಂದು ಕುಂಡ್ರಿ ಅಂದ್ರೆ ಎಲ್ಲಿ ಕುಂಡಿರ್ಬೇಕು? ಅವರು ಮೊದಲೇ ಕುಂತೀರಿ ನೀವು, ಖಾಲಿ ತಂದ್ರೆ ಕೂಡ್ಲಿಕ್ಕೆ ಬರ್ತದ? ಅದಕ್ಕೆ ಒಬ್ಬರು ಶಾಹಕಾರ ಹೇಳ್ತಾರೆ, ಆ ಶಾರಿಕಾರು, ಕಹಾ ಬೈಟು ತೇರೆ ಗರ್ಮೆ ಗೈರು ಬೈಟೇ ಹುಯೇ ಪಹಲೆ. ಹೇ ದೇವರೇ ಬಾರಪ್ಪ, ನನ್ನ ಮನಸ್ಸಿನಾಗ ಬಂದುಕೊಂಡ್ರು, ನನ್ನ ದುಃಖ ಕಳಿ, ನನಗೆ ಸುಖ ಶಾಂತಿ ಕೊಡು ಅಂತ ನೀವು ದೇವ್ರಿಗೆ ಬೇಡ್ಕೋತೀರಿ. ದೇವರಂತ ನಾನು ಎಲ್ಲಿ ಬಂದುಕೊಂಡಿರಲಿ ಅಂತ, ನಮ್ಮ ನನಗಾಗಿ ನೀ ಎಲ್ಲಿ ಜಾಗ ಖಾಲಿ ಇಟ್ಟಿಯಪ್ಪ? ಬೇಡಾದವ್ರಿಗೆಲ್ಲ ತುಂಬಿಕೊಂಡು ಕುಂತೀವಿ, ಮತ್ತು ನಾ ಎಲ್ಲಿ ಬಂದುಕೊಂಡಿರಲಿ ಅಂತಾನೆ ಪರಮಾತ್ಮ. ಅದಕ್ಕೆ ಅವರಂದರು, ಬಾಯಿ ತೆಗೆದ್ವಿ ಅಂದರು ಸುಳ್ಳ, ತನಿವಿನಲ್ಲಿ ಹುಸಿ ತುಂಬಿ. ಮುಂಜಾನೆ ನಡ್ಕೊಂಡು ಸಂಡಿ ತನಕ ಸುಳ್ಳೇ ಸುಳ್ಳು ಹೇಳೋದು, ಮತ್ತು ಮನಸ್ಸಿನಾಗ ಏನು ತುಂಬಿಕೊಳ್ಳೋದ್ರಿ ಅಂತಂದ್ರೆ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವೇ ವಿಷಯವನ್ನು ತುಂಬಿಕೊಂಡು ಕುಂತು ಬಿಟ್ವಿ. ಅದಕ್ಕೆ ಅವರಂದರು, ಸ್ಪಷ್ಟ ಹೇಳಿದರು, ಪರಮಾತ್ಮ ನಮ್ಮ ಹತ್ರ ಬಂದಿಲ್ಲ, ಅವ ಇಲ್ಲ ಅಂತ. ಯಾಕಂದ್ರೆ ಇದು ಭಗವಂತನ ಮನೆಯದ, ಇದು ನಾವು ಕಟ್ಟಿರ್ತಕ್ಕಂಥ ಗುಡಿ ಒಳಗೆ ದೇವರು ಅದನ್ನ ಇಲ್ಲೋ ಗೊತ್ತಿಲ್ಲ ಅಂತಾರೊಬ್ಬರು, ಆದರೆ ಪರಮಾತ್ಮ ನಿರ್ಮಾಣ ಮಾಡಿದ್ನಲ್ಲ ಈ ಗುಡಿ, ಇದರೊಳಗೆ ಭಗವಂತ ನಿಶ್ಚಯವಾಗಿದ್ದಾನ ಅಂತ ಗೊತ್ತೈತಿ. ಇಲ್ಲಿ ನಿಮ್ಮೊಳಗೆ ದೇವ್ರ ಅದಾನ ಅಂತ, ಒಳಗೆ ದೇವ್ರ ಅದಾನ ಅಂತಲೇ ನೀವೆಲ್ಲ ವ್ಯವಹಾರ ಮಾಡಕತ್ತೀರಿ. ಕಣ್ಣು ನೋಡ್ತದ, ಕಿವಿ ಕೇಳ್ತದ, ಕೈ ಎಲ್ಲ ಕೂಡ ತೊಗೊಳೋದು, ಕಾಲು ಹೋಗೋದು ಬರೋದು ಮಾಡ್ತದ, ಒಳಗೆ ಪರಮಾತ್ಮನೇ ಇದ್ದಿದ್ದಿಲ್ಲ ಅಂತಂದ್ರೆ ಏನು ಕೆಲಸನೇ ಹಾಕಿದ್ದಿಲ್ಲ. ಇದು ಮೈಕ್, ಇದು ಏನು ಮಾಡಕತ್ತೀರಿ? ಧ್ವನಿ ದೊಡ್ಡದು ಮಾಡಿ ನಿಮಗೆಲ್ಲ ಕೇಳಿಸಕತ್ತೈತಿ, ಫ್ಯಾನ್ ತಿರುಗಾಕತ್ತೈತಿ, ಲೈಟ್ ಬೆಳಗಾಕತ್ತವು, ಎದುರು ಬಲದಿಂದ ಇದೆಲ್ಲ ವ್ಯವಹಾರ ನಡೆದತ್ರಿ. ಕರೆಂಟಿನಿಂದ
ಕರೆಂಟ್ ಅದ ಅಂತ ತಿಳ್ಕೊಂಡು ಇದು ಮೈಕ್ ಧ್ವನಿಯನ್ನು ವರ್ಧನೆ ಮಾಡ್ಲಿಕ್ಕತ್ತದ, ಫ್ಯಾನ್ ತಿರುಗ್ಲಿಕ್ಕತ್ತದ, ಬೆಳಕು ನಮಗೆ ಕೊಡಾಕತ್ತದ. ಕರೆಂಟ್ ನೋಡಿರಿ ನೀವು, ಯಾರ ನೋಡಿರಿ? ನೋಡಿಲ್ಲ ಐತೆ ಇಲ್ಲ ಮತ್ತೆ ಹೆಂಗೆ ಗೊತ್ತಾತು ನಿಮಗೆ ಕರೆಂಟ್ ಐತಿಲ್ಲ ಅಂತ? ಗೊತ್ತಾಗತ್ತಿಲ್ರಿ? ನೋಡಿರಿ ಏನು ಕಣ್ಣಿಲ್ಲೆ? ನೋಡಿಲ್ಲ ಕಣ್ಣಿಲ್ಲಿ ನೋಡಿಲ್ಲ ಅಂದ್ರೆ ಐತೆ ಅಂತೀರಿ ಇಲ್ಲ ಅಂತೀರಿ? ಅದ ಹಂಗೆ ಪರಮಾತ್ಮ ನಮ್ಮೊಳಗೆ ನಮಗೆ ಕಾಣಿಸಿಲ್ಲ ಅಂದ್ರೂ ಈ ದೇಹದ ಎಲ್ಲ ವ್ಯವಹಾರದ ಮೇಲೆ ನಾವು ತಿಳ್ಕೋಬೇಕು. ಒಳಗೆ ಪರಮಾತ್ಮ ಅದಾನ, ಸಾಮಾನ್ಯ ರೂಪದಿಂದ ಅದಾನ, ವಿಶೇಷ ರೂಪದಿಂದ ಇಲ್ಲ ಅಂತ ಅಣ್ಣ ಹೇಳಕತ್ತಾರ. ಸಾಮಾನ್ಯ ರೂಪದಿಂದ ಸರ್ವತ್ರ ಇದ್ದರೂ ಕೂಡ ವಿಶೇಷ ಆದಾಗಲೇ ನಮಗೆ ದುಃಖ ದೂರ ಆಗ್ತದೆ. ಅವು ಯಾವಾಗ ವಿಶೇಷ ಆಗ್ತಾನ್ರಿ ಅಂದ್ರೆ ನಮ್ಮ ಮನಸ್ಸೊಳಗಿರ್ತಕ್ಕ ಏನೇನು ತುಂಬಿಕೊಂಡು ಕುಂತೀವಲ್ಲ ಅವೆಲ್ಲವನ್ನು ಹೊರಗೆ ಹಾಕಬೇಕು. ಅಂದಾಗನೇ ಆ ಪರಮಾತ್ಮನ ಅನುಭೂತಿ, ಆನಂದದ ಅನುಭೂತಿ ಆಗ್ತದೆ. ಮತ್ತೊಂದು ಕಡೆಗೆ ಅಣ್ಣ ಹೇಳಿದರು, ಮನಸ್ಸನ್ನು ಹೆಂಗೆ ಸ್ವಚ್ಛ ಮಾಡಬೇಕ್ರಿ, ಅದನ್ನೆಲ್ಲ ಹೊರಗೆ ಹೆಂಗೆ ಹಾಕಬೇಕು, ನಮಗೇನು ಗೊತ್ತಿಲ್ಲ ಅಂದ್ರೆ ಅವರೇ ಮತ್ತೊಂದು ವಚನದಲ್ಲಿ ಹೇಳಿದರು, ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಡಿವಾಳಗಿಕ್ಕುವುದು, ಮನ ಮಾಸಿದೊಡೆ ಬಟ್ಟೆ ಹೊಲಸಾದ್ರೆ ತೊಳೀರಿ ತೊಗೀರಿ ಅಂತಾರೆ, ತಲೆ ಹೊಲಸಾದ್ರೆ ತೊಳ್ಕೊಳ್ರಿ, ಮನಸ್ಸು ಹೊಲಸಾದ್ರೆ ಹೆಂಗೆ ತೊಳ್ಕೋಬೇಕು ಅದನ್ನು? ಸರ್ಫ್ ಎಕ್ಸೆಲ್ ಒಂದು ಬಕೆಟ್ ನೀರನ್ನ ಕಲಸಿ ಕುಡಿದು ಬಿಟ್ಟಿವಿ ಅಂದ್ರೆ ಮನಸ್ಸು ಸ್ವಚ್ಛಕತೆನ್ರಿ? ಹೊಟ್ಟೆ ಸ್ವಚ್ಛಕತೆ, ಮನಸ್ಸು ಸ್ವಚ್ಛ ಆಗಂಗಿಲ್ಲ. ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತಂದು ಏನು ಮಾಡಬೇಕ್ರಿ ಅಂತ ಕೇಳಿದ್ರೆ, ಕೂಡಲ ಸಂಗನ ಶರಣರ ಅನುಭಾವವ ಮಾಡುವುದು. ಪರಮಾತ್ಮನ ಅರಿತಿರ್ತಕ್ಕಂಥ ಮಹಾತ್ಮರದರಲ್ಲ, ಈ ಮಹಾತ್ಮರ ಸಂಘದೊಳಗೆ ನಾವು ಬಂದ್ವಿ, ಅವರ ವಚನಾಮೃತವನ್ನು ನಾವು ಕೇಳಿದ್ವಿ ಅಂತಂದ್ರೆ ಮನಸ್ಸೇನಾಗ್ತದ್ರಿ, ತನ್ನ ದೋಷವನ್ನು ಕಳೀಲಿಕ್ಕೆ ಪ್ರಾರಂಭ ಮಾಡ್ತಾ ಕಳ್ಕೋತದ. ಅದಕ್ಕೆ ಏನು ಮಾಡಬೇಕು ಅಂದ್ರೆ ಸದಾ ಮಹಾನುಭಾವರ ಸಂಘದಲ್ಲಿ ನಮ್ಮ ಮನಸ್ಸನ್ನು ತಗೊಂಡು ಬಂದ್ವಿ ಅಂತಂದ್ರೆ ಅವರೇನು ಮಾಡ್ತಾರ್ರಿ, ಸ್ವಚ್ಛ ಮಾಡ್ತಾ ಇದ್ದಾರ. ಯಾವಾಗ ಮನಸ್ಸು ಸ್ವಚ್ಛ ಆಯಿತು ಅಂತಂದ್ರೆ ನೀವು ಪರಮಾತ್ಮ ಕರೆಯಕ ಹೋಗಬೇಡ್ರಿ, ಪರಮಾತ್ಮನೇ ಬರ್ತಾನೆ. ಕಬೀರಾಮನ ನಿರ್ಮಲ ಭಯ ಜೈಸೆ ಗಂಗಾ ನೀರ್ ಪೀಚೆ ಪೀಚೆ ಹರಿಫಿರೆ ಕಹತ ಕಬೀರ್ ಕಬೀರ್. ಮನಸ್ಸು ನಿರ್ಮಲ ಆಗಬೇಕು, ಪರಿಶುದ್ಧ ಆಯಿತು ಅಂದ್ರೆ ದೇವರು ಬೆನ್ನತ್ತಾನಂತ, ನಮಗೆ ದೆವ್ವನು ಬೆನ್ನತ್ತಂಗಿಲ್ಲ, ಅಂಜು ಓಡಿ ಹೋಗಿಬಿಡ್ತಾವೆ. ಅದಕ್ಕಾಗಿ ಅಂಥ ಒಂದು ಪರಿಶುದ್ಧವಾಗಿರ್ತಕ್ಕಂಥ ಮನಸ್ಸನ್ನು ಮಹಾತ್ಮರ ಸಂಘದಲ್ಲಿ ತಂದ್ವಿ, ತಂದ್ವಿ ಅಂದ್ರೆ ಪರಿಶುದ್ಧ ಆಗ್ತದೆ. ಆ ಪರಿಶುದ್ಧ ಮನಸ್ಸನ್ನೇ ಪರಮಾತ್ಮನ ಆನಂದದ ಅನುಭವವನ್ನು ಮಾಡುವ ಒಂದು ಕ್ಷಮತೆಯನ್ನು ಪಡ್ಕೋತದ. ಇದೇ ವಿಷಯವನ್ನು ಕುರಿತು ಸದ್ಗುರು ಮಾತೋಶ್ರೀಯವರು ನಮ್ಮೆಲ್ಲರಿಗೂ ಉಪದೇಶಾಮೃತವನ್ನು ಕರುಣಿಸ್ತಾರ ಅಂತ ಹೇಳ್ತಾ ನನ್ನೆರಡು ತೊದಲು ನಡೆಯನ್ನು ಸದ್ಗುರು ನಡೆದ ಅವರಿಗೆ ಅರ್ಪಿಸಿ ಮುಕ್ತಾಯ ಮಾಡ್ತೀನಿ. ಹರ ಓಂ ತತ್ಸತ್.